ಪವರ್ ತಂಡದಿಂದ ತಹಸೀಲ್ದಾರ್ ಮಹೇಂದರ್ ವಿರುದ್ಧ ಡಿಸಿ ಆಫೀಸ್ಗೆ ದೂರು ಕೊಡ್ತೀವಿ. ಆ ದೂರನ್ನು ಎಸಿ ಕಚೇರಿಗೆ ವರ್ಗಾವಣೆ ಮಾಡ್ತಾರೆ ಜಿಲ್ಲಾಧಿಕಾರಿಗಳು. ಈ ಸಂಬಂಧ ಎಸಿ ಅವರನ್ನ ಸಂಪರ್ಕಿಸಿದ್ರೆ ಅವರದ್ದು ಇದೇ ಕಥೆ. ಬಿಡ್ರಿ, ಎಲ್ಲ ತನಿಖೆ ಮಾಡ್ತಾ ಇರೋಕ್ಕಾಗತ್ತಾ, ಹೋಗ್ರಿ ಅಂದ್ಬಿಟ್ಟು ಎ ಸಿ ಹಾಕೊಂಡು ಉಡಾಫೆ ಉತ್ತರ ಕೊಡ್ತಾರೆ. ಲಂಚ ತಗೊಳ್ಳೋದು ಕಾಮನ್ ಬಿಡ್ರಿ, ಹೋಗ್ರಿ ಅತ್ಲಾಗಿ ಹೋಗ್ರಪ್ಪ, ಹಾಕ್ರಿ ಬಂದ್ರಿ. ಇದು ನಮ್ಮ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳ ನೈಜ ಪರಿಸ್ಥಿತಿ. ಒಂದು ಫೋನ್ ಆಡಿಯೋ ಇದೆ, ಕೇಳಿಸ್ಕೊಂಬನ್ನಿ, ಆಮೇಲೆ ಭಾಳ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ಡಿಸಿಎಫ್ಸ್ ಮೀಟಿಂಗ್ ಮುಗಿಸ್ಕೊಂಡು ನಾನೀಗ ಬೆಂಗಳೂರಿಗೆ ಬಂದಿದ್ದೀನಿ. ಸರಿ, ಅಂದ್ರೆ ಈಗ ಸ್ವಲ್ಪ ಕೆಲಸ ಇದೆ. ಓಕೆ, ನೀವು ನನಗೆ ಇವತ್ತು ಸಿಗಿ ಹೇಳ್ತೀನಿ, ನಾನು ಮುಂದೆ ನಿಮ್ಗೆ ಹೇಳ್ತೀನಿ. ನೀವು ಮಾಡಿದ ಎಷ್ಟು ಮಟ್ಟಕ್ಕೆ ಸರಿ ಸರ್? ಹಾ, ನಾನೊಬ್ಬ ಕಂಪ್ಲೇಂಟ್ ದಾರ, ನಾನು ಸುಮಾರು ನಿಮಿಷ ನಾನು ಇದ್ರ ಬಗ್ಗೆ ಹೇಳ್ತೀನಿ. ನಾನು ಪೊಲೀಸ್ ಇಲಾಖೆ ಬಗ್ಗೆನೂ ನಾನು ಇದಾಗ ಮಾಡಿದ್ದೀನಿ, ಮಾನ್ಯ ಶಾಸಕರುಗಳ ಬಗ್ಗೆ ನಾನು ಧ್ವನಿ ಎತ್ತಿದ್ದೀನಿ, ಎಲ್ಲದೂ ಹೇಳಿದೆ. ಈ ಹಣನ ನಾನು ಡಿಸಿ ಆಫೀಸ್ ಕೊಡ್ಲಾ? ಒಂದ್ ಕೆಲಸ ಮಾಡಿ ಬನ್ನಿ, ನೀವ್ ಅಲ್ಲಿ ಹೋಗ್ಬೇಡಿ, ಬಂದ ಇಲ್ಲಿ ನನ್ನ ಭೇಟಿಯಾಗಿ ಬೇಜಲ್ಲಿ, ನಾನು ಬೆಂಗಳೂರಲ್ಲಿ ನಿಮ್ಗೆ ಸಿಗ್ತೀನಿ. ಅಲ್ಲ, ಈ ಹಣನ ನಾನು ಇಲ್ಲಿಗೆ ಮಾಡ್ಲಿ? ಆಯ್ತ್ರಿ, ಇಟ್ಕೊಂಡ್ ಬನ್ನಿ, ನಾ ಹೇಳ್ತೀನಿ. ನೀವು ಬಂದ್ರಿ, ನನ್ನ ಹತ್ರ ನಾನು ಭೇಟಿ ಆಗ್ರಿ, ಹೇಳ್ತೀನಿ. ಆಯ್ತು, ನಾನ್ ಬೆಂಗಳೂರ್ ಬನ್ನಿ, ನಾ ಸಿಗ್ತೀನಿ. ಫಸ್ಟ್ ನಾನು ನಿಮ್ಮಲ್ಲಿ ಬಹಳ ಗೌರವ ಇಟ್ಟಿದ್ದೆ, ಬಹಳ ರೆಸ್ಪೆಕ್ಟ್ ಇದೆ ಸರ್. ಇಲ್ಲ ಇಲ್ಲ ಇಲ್ಲ, ಸಿ ಸರ್, ನಾನೊಬ್ಬ ಕಂಪ್ಲೇಂಟ್ ಸರ್, ಸಾರ್ವಜನಿಕ ತೊಂದರೆ ಆಗ್ತಿದೆ, ರೈತರಿಗೆ ತೊಂದರೆ ಆಗ್ತಿದೆ ಸರ್. ಹಾ, ದಯವಿಟ್ಟು ಇದನ್ನ ನ್ಯಾಯ ಕೊಡ್ಸಿ ಅಂತ ಹೇಳಿದ್ರೆ ನೀವು ಕೆಲಸ ಮಾಡಿ ಬನ್ನಿ. ಆಯ್ತು, ನ್ಯಾಯದಿಂದ ಇದು ಮಾಡ್ತೀನಿ, ನಾನು ಮೇಲಧಿಕಾರಿಗಳಿಗೆ ಅವ್ರ ಬಗ್ಗೆ ಮಾತಾಡ್ತೀನಿ, ದೂರು ಕೊಡ್ತೀನಿ. ಆಮೇಲೆ ನಿಮ್ದು ಕೂಡ ಏನಿದೆ ಅದರ ವಿಚಾರಣೆಗೆ ನಾನು ನಿಮ್ಗೆ ಕರಿತೀನಿ. ಕಳಿಸಿದೀನಿ, ನಾನು ನಿಮಗೆ ವಿಡಿಯೋ ಸಮೇತ ಕಳಿಸಿದೀನಿ ಸರ್. ನಿಮ್ಮಲ್ಲಿ ಅದ ಬನ್ನಿ, ಈಗ ಒಂದು ಕೆಲಸ ಮಾಡಿ, ಈಗ ಇಲ್ಲಿವರೆಗೆ ಅದ ಬಿಡಿ, ಉಳಿದಿದ್ದನ್ನ ಇಲ್ಲಿಂದ ಮುಂದಿಂದಷ್ಟು ಪ್ರಾರಂಭ ಮಾಡೋಣ. ಯಾಕಂದ್ರೆ ಯಾರು ತಪ್ಪಿತಸ್ಥರ ಅವ್ರ ಮೇಲೆ ಕ್ರಮ ಆಗ್ಲಿ, ಆಯ್ತಾ? ನಾವು ಇದರಲ್ಲಿ ಮರ್ಸಿಲೆಸ್ ಆಗೋಣ, ನಮಗೆ ನನಗೇನು ಯಾರನ್ನು ಇದು ಮಾಡೋ ಅವಶ್ಯಕತೆ ಇಲ್ಲ. ಅಲ್ಟಿಮೇಟ್ಲಿ ಜನಕ್ಕೆ ಜಸ್ಟಿಸ್ ಸಿಗಬೇಕು. ಸೊ ನೀವು ಒಂದ್ ಕೆಲಸ ಮಾಡಿ, ನನಗೆ ಬೆಂಗಳೂರಲ್ಲಿ ಭೇಟಿಯಾಗಿ, ನೀವು ಬರ್ತಿರಲ್ಲ ವಾಪಸ್ ಬನ್ನಿ, ಫಸ್ಟ್ ಭೇಟಿಯಾಗಿ ಮುಂದಿಂದು ನಾನು ನಿಮ್ಗೆ ಹೇಳ್ತೀನಿ ಏನ್ ಬೇಕೋ ಆತರ ಮಾಡ, ಆಯ್ತಾ? ದಯವಿಟ್ಟು, ಯಾಕೋತಾ ನಾನು ಬನ್ನಿ, ಫಸ್ಟ್ ಭೇಟಿಯಾಗಿ, ಫಸ್ಟ್ ಭೇಟಿಯಾಗಿ ನಾನು ಭೇಟಿ ಆದ್ಮೇಲೆ ನಿಮ್ಗೆ ಹೇಳ್ತೀನಿ, ಆಯ್ತಾ? ಯಾಕೆ ನಾವು ಯಾರು ಅಲ್ಟಿಮೇಟ್ಲಿ ಏನ್ ಗೊತ್ತಾ, ಜಸ್ಟಿಸ್ ಸಿಗ್ಬೇಕು ಜನಕ್ಕೆ, ನಮ್ದು ಅದೇನೆ ಇರೋದು, ಆಯ್ತಾ? ನೀವು ಬನ್ನಿ, ನೀವು ವಾಪಸ್ ಈಗ ಬರ್ತೀರಲ್ಲ, ಬಂದ ತಕ್ಷಣ. ಯಾಕೆಂದ್ರೆ ನಾನು ಎಲ್ಲದೂ ರೆಕಾರ್ಡ್ ಮಾಡಿದೀನಿ ಸರ್, ನಿಮ್ಮ ನಿಮ್ಮ ಸಂಭಾಷಣೆ, ಫಸ್ಟ್ ದಿನ ಭೇಟಿ ಆಗಿದ್ ಸಂಭಾಷಣೆ ಎಲ್ಲದೂ ನನ್ನ ಮೊಬೈಲ್ ಅಲ್ಲಿ ಚಿತ್ರೀಕರಣ ಮಾಡ್ಕೊಂಡೆ. ಓಕೆನಾ? ಅದೆಲ್ಲ ಮಾಡ್ಕೊಂಡು ನಾನು ನಿಮ್ಮ ತಿರ್ಗಾ ನಾನು ನಿಮ್ಮ ಮೇಲೆ ಬಹಳ ಗೌರವ ಇಟ್ಟಿದ್ದೆ. ಇಲ್ಲ, ಇವರು ನಿಜವಾಗ್ಲೂ ಸಾರ್ವಜನಿಕ. ಈಗ ನನ್ನ ಈ ಹಣನ ಏನ್ ಮಾಡ್ಲಿ, ಮತ್ತೆ ಹಣ ಕೊಡ್ಬೇಕಲ್ಲ ವಾಪಸ್. ನೀವು ಬನ್ರಿ, ಆಯ್ತು, ನನ್ನ ಹತ್ರ ಬನ್ನಿ, ಈಗ ನೀವು ಒಂದ್ ಕೆಲಸ ಮಾಡಿ, ಈಗ ಭೇಟಿಯಾಗಿ ಫಸ್ಟ್, ಆಮೇಲೆ ಮಾತಾಡೋಣ. ಅವ್ರದ್ದು ಭಾಳ ದೊಡ್ಡದು ಅಜೆಂಡಾ ಅಂತೆ ತಹಸೀಲ್ದಾರ್ ಸಾಹೇಬ್ರದ್ದು. ಏನು ಅಂದರೆ ಜನಕ್ಕೆ ಜಸ್ಟೀಸ್ ಕೊಡಿಸ್ಬೇಕು ಅಂತ. ಹೌದಪ್ಪ, ಬಿಳಿ ಶರ್ಟ್ ಹಾಕೊಂಡು ತಿಂದ್ಬಿಟ್ರೆ ವಾಸನೆ ಬರಲ್ಲ ಅಂತ ಅನ್ಕೋಬೇಡಿ ತಹಸೀಲ್ದಾರ್ ಸಾಹೇಬ್ರೇ. ತಿಂದರೆ ಯಾವ ಶರ್ಟ್ ಹಾಕೊಂಡು ತಿಂದರೂ ಬರ್ತದೆ. ಆಮೇಲೆ ಆಡಬಾರ್ದು ಆಟಗಳನ್ನು, ಅಯ್ಯೋಯ್ಯೋ ಬನ್ರಿ, ನಾನು ಕ್ರಮಕ್ಕೆ ಬರೀತೀನಿ. ನೀವು ಅವರಿಬ್ಬರಿಗೂ ಒಂದು ನೋಟಿಸ್ ಇಶ್ಯೂ ಮಾಡಿ ಕರೆಸಿ ಒಂದು ವಿಚಾರಣೆ ಮಾಡಿದ್ದಿದ್ರೆ ದೊಡ್ಡ ಮನುಷ್ಯ ಅನ್ಸ್ಕೊಳ್ತಾ ಇದ್ರಿ. ಬಿಕಾಸ್ ಯು ನೆವರ್ ಡಿಡ್ ದಟ್, ಬಿಕಾಸ್ ಯುವರ್ ಹ್ಯಾಂಡ್ ಇನ್ ಗ್ಲೌ, ಯು ಆರ್ ಹ್ಯಾಂಡ್ ಇನ್ ಗ್ಲೌ, ಯು ಅಂಡರ್ಸ್ಟ್ಯಾಂಡ್? ಜನ ಮಾನ ಮರ್ಯಾದೆ ಇಟ್ಕೊಂಡು ಬದುಕ್ತಿದ್ದಾರೆ. ಒಬ್ಬೊಬ್ಬನ ಹತ್ರ 10,000 ಪೀಕೊಂತಿರಲ್ಲ, ಅವನು ಕಷ್ಟ ಇದೆ, ಹೆಂಡತಿ ಮಕ್ಕಳು ಸತ್ತೋಗಿದ್ದಾರೆ, ಅದೇನೋ ಆಗಿದೆ, ಮಕ್ಕಳೇನೋ ಓದ್ತಾ ಇದ್ದಾರೆ, ಹೆಂಡತಿ ಕ್ಯಾನ್ಸರ್ ಡೆತ್, ಹೌದಲ್ಲ? ಅವನಿಗೆ ಪಾಪ ಬಾಮಾಯಕ ರೈತ ಬರ್ತಾನೆ, ಬಡ ಮಧ್ಯಮ ವರ್ಗದವನು ಬರ್ತಾನೆ, ಅವನಿಗೆ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರಲ್ಲ. ಯಾವನ ಹತ್ರ ದುಡ್ಡಿಸ್ಕೊಳ್ತೀರಾ, ಅವ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ ಅಂತ ನೋಡಿ ಇಸ್ಕೊಂತೀರಾ ಅಲ್ವಾ? ಅವ್ನು ಕೊಟ್ಟವನಿಗೆ ದುಡ್ಡು ಕೊಟ್ಟು ಅವ್ನಿಗೆ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು. ಇವರಿಗೆ ಒಬ್ಬಿಟ್ಟಿದ್ದಾರೆ ಪಾಪ. ಅಯ್ಯೋಯ್ಯೋ, ನಿಮಗೊಂದು ಸಣ್ಣ ವಿಷಯ ಅನಿಸ್ಬೋದು, ಬಟ್ ಗಮನಿಸಿ ಈ ಕೂಟ ಹೆಂಗೆಂಗೆ ಸಾಕ್ತಾ ಇದೆ ಅಂತ. ಈ ಕೂಟವನ್ನು ನಾವು ಮುರಿಯುವ ತನಕ ಯಾರು ಪಾಠ ಕಲಿಯಲ್ಲ. ಥ್ಯಾಂಕ್ ಯು.